ನಮಸ್ಕಾರ ವೀಕ್ಷಕರೇ ಕೆ ಟು ನ್ಯೂಸ್ಗೆ ಸ್ವಾಗತ ನಾನು ಕಿರಣ್ ಹದಗೆಟ್ಟ ರೇವಪ್ಪ ಮಡ್ಡಿ ನಗರ ಜನರ ಗೋಳು ಕೇಳದ ಅಧಿಕಾರಿಗಳು ಜನರ ಜೀವನ ಹೇಗಾದ್ರೂ ಸಾಗ್ಲಿ ನಮ್ಮ ಜೀವನ ಮಾತ್ರ ಸುಖಕರವಾಗಿರ್ಲಿ ಅಂತ ಜನರ ಸಮಸ್ಯೆಗಳನ್ನ ಆಲಿಸದೆ ಬೇಜವಾಬ್ದಾರಿಯಾಗಿ ನಡೆದುಕೊಳ್ತಾ ಇರುವ ಘಟನೆ ಒಂದು ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ನಾವೀಗ ತೋರಿಸ್ತಾ ಇರೋದು ವಿಜಯಪುರ ಜಿಲ್ಲೆಯ ಇಂಡಿ ನಗರದ ಅಗರಕೇಡ ರಸ್ತೆಗೆ ಹೊಂದಿಕೊಂಡಿರುವ ರೇವಪ್ಪ ಮಡ್ಡಿ ನಗರದ ಚಿತ್ರಣ ಈ ನಗರವು ಒಂದು ರೀತಿಯಿಂದ ಸ್ಲಂ ಏರಿಯಾದಂತೆ ಕಂಡು ಇಲ್ಲಿನ ರಸ್ತೆಗಳು ಚರಂಡಿಗಳು ಗಟಾರ್ಗಳು ಗಬ್ಬೆದ್ದು ನಾರ್ತಾ ಇವೆ ಇಲ್ಲಿನ ಜನರು ಅದು ಕಾಲ ಕಳಿತಾ ಇದ್ದಾರೆ ಎನ್ನುವುದು ಆ ದೇವರಿಗೆ ಗೊತ್ತು ಸ್ವಲ್ಪ ಮಳೆ ಬಂದ್ರೆ ಸಾಕು ಪಾದಾಚಾರಿಗಳು ವಾಹನ ಸವಾರರು ಸಾಗುವಾಗ ಜೀವವನ್ನ ಅಂಗೈಲಿ ಹಿಡಿದುಕೊಂಡು ಸಾಗುವಂತಾಗಿದೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೆಲಕ್ಕೆ ಉರುಳುವುದು ನಿಶ್ಚಿತವಾಗಿದೆ ಇನ್ನು ಚಿಕ್ಕ ಮಕ್ಕಳು ಇಂತಹ ವಾತಾವರಣದಲ್ಲಿ ಓಡಾಡಿಕೊಂಡು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಇವರ ಗೋಳು ಕೇಳುವವರು ಯಾರು ಇದಕ್ಕೆ ಕೊನೆ ಯಾವಾಗ ನಮ್ಮ ಮಕ್ಕಳ ಹಾಗೂ ನಮ್ಮ ಪರಿಸ್ಥಿತಿ ಇನ್ನೇ ಹೀಗೆ ಮುಂದುವರೆದ್ರೆ ಹೇಗೆ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರಗಳನ್ನ ಕೇಳಿ ಕೇಳಿ ಬೇಸತ್ತು ಹೋಗಿದೆ ಸಾಲದಕ್ಕೆ ವಾಹಿನಿಯ ಮೊರೆ ಹೋಗಿದ್ದೇವೆ ಇದಕ್ಕೂ ಸರಿಯಾದ ಉತ್ತರ ಬರ್ದಿದ್ರೆ ಈ ನಗರದ ಎಲ್ಲಾ ಜನರು ಸೇರಿಕೊಂಡು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನಾದ್ರೂ ಬೀರಪ್ಪ ಮಡಿ ನಗರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಾಗಲಿ ಎಂಬುದೇ ನಮ್ಮ ವಾಹಿನಿಯ ಆಶಯವಾಗಿದೆ ವರದಿ ಎಸ್ ಎಂ ಬಿರಾದಾರ್ ಟು ನ್ಯೂಸ್ ಇಂಡಿ ಇದಾಗಿತ್ತು ಈ ಕ್ಷಣದ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟು ನ್ಯೂಸ್